ನಿಮ್ಮ ಪ್ರಶ್ನೆಗೆ ಉತ್ತರ ಎಪಿಸೋಡ್ 2ನಲ್ಲಿ ಇಂಡಿಯಾಗೆ ಇಂಡಿಯಾ ಅನ್ನೋ ಹೆಸರು ಹೀಗೆ ಬಂತು ಅಂತ ಹೇಳಿದ್ದನ್ನು ಕೆಲವು ಜನ ನಂಬುತ್ತಿಲ್ಲ. ಅವರು ಹೇಳ್ತಿರೋದೇನೆಂದರೆ ಇಂಡಿಯಾ ಅಂದರೆ ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ್ದು ಸುಳ್ಳು ಅಂತ ಹೇಳ್ತಿದ್ದಾರೆ. ಸರಿ, ಹಾಗಾದರೆ ಅವರು ಹೇಳಿದ್ದೇ ನಿಜ ಅಂತ ಅಂದ್ಕೊಳ್ಳೋಣ. ಭಾರತ ಇಂಡಿಪೆಂಡೆಂಟ್ ಆಗಿದ್ದು ಯಾವಾಗ? 1947 ಆಗಸ್ಟ್ನಲ್ಲಿ. ಆದ್ರಿಂದಲೇ ಇಂಡಿಯಾ ಅಂತ ಹೆಸರು ಬಂತು ಅಂತ ಅವರು ಹೇಳ್ತಿರೋ ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್ನಲ್ಲಿ ಗೊತ್ತಾಗುತ್ತೆ. ಹಾಗಾದರೆ 1947ಕ್ಕಿಂತ ಮುಂಚೆ ಇಂಡಿಯಾ ಅನ್ನೋ ಹೆಸರೇ ಇರಲಿಲ್ವಾ? ಹಾಗಾದರೆ ಬ್ರಿಟಿಷರು ಭಾರತವನ್ನು ಭಾರತ ಅಂತ ಕರೀತಿದ್ರ? ಹಾಗಾದರೆ 1942ರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಇಂಡಿಯಾ ಅನ್ನೋ ಹೆಸರು ಯಾಕೆ ಇದೆ? 1600ರಲ್ಲಿ ಸ್ಥಾಪಿಸಲಾದ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇಂಡಿಯಾ ಅಂತ ಯಾಕೆ ಇದೆ? ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್ ಅನ್ನೋದು ಇಂಡಿಯಾ ಅನ್ನೋ ಪದಕ್ಕೆ ಏನೋ ಒಂದು ಮೀನಿಂಗ್ ಇರಬೇಕಲ್ಲ ಅಂತ ಇಟ್ಕೊಂಡಿದ್ದು. ಕ್ರಿಸ್ತಪೂರ್ವ ಯಾವಾಗಿನಿಂದ ಸ್ಟಾರ್ಟ್ ಆಯಿತು ಅಂತ, ಕ್ರಿಸ್ತಪೂರ್ವಕ್ಕೂ ಕ್ರಿಸ್ತಶಕಕ್ಕೂ ವ್ಯತ್ಯಾಸ ಏನು ಅಂತ ಲಕ್ಷ್ಮೀ ಮಂಜು ಅವರು ಮತ್ತು ತುಳಸಿದಾಸ್ ಅವರು ಕೇಳಿದ್ದಾರೆ. ನಿಜವಾಗ್ಲೂ ತುಂಬ ಜನಕ್ಕೆ ಕ್ರಿಸ್ತಪೂರ್ವವನ್ನು ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಕ್ರಿಸ್ತಶಕ ಅಂದರೆ 100 ವರ್ಷಗಳಿಗೆ 1 ಶತಮಾನ. ಯೇಸುಕ್ರಿಸ್ತ ಹುಟ್ಟಿ 20 ಶತಮಾನಗಳು ಮುಗಿದು ಈಗ 21ನೇ ಶತಮಾನ ನಡೀತಿದೆ. ಯೇಸುಕ್ರಿಸ್ತ ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ನಡೆದ ಘಟನೆಗಳು, ನಡೆದ ಡೇಟ್ಗಳಲ್ಲಿ ಕ್ರಿಸ್ತಶತ ಜೋಡಿಸ್ತಾರೆ. ಇದು ಎಲ್ಲರಿಗೂ ಗೊತ್ತು, ಆದರೂ ಕೆಲವರಿಗೆ ಗೊತ್ತಿಲ್ಲ ಅಂತ ಇದನ್ನು ಹೇಳ್ತಿದ್ದೀನಿ. ಈಗ ಕ್ರಿಸ್ತಪೂರ್ವದ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಸ್ತಪೂರ್ವ ಯೇಸು ಹುಟ್ಟೋಕ್ಕಿಂತ ಮುಂಚೆ ನಡೆದ ಘಟನೆಗಳ ಡೇಟ್ಗೆ ಸೇರಿಸ್ತಾರೆ. ಹಾಗಾದರೆ ಕ್ರಿಸ್ತಪೂರ್ವದ ಎಂಡಿಂಗ್ ಕ್ರಿಸ್ತ ಹುಟ್ಟಿದ ವರ್ಷಕ್ಕೆ ಮುಗೀತು. ಮತ್ತು ಕ್ರಿಸ್ತಪೂರ್ವದ ಸ್ಟಾರ್ಟಿಂಗ್ ಯಾವಾಗ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದರೆ ಕ್ರಿಸ್ತಪೂರ್ವದ ಸ್ಟಾರ್ಟಿಂಗ್ನೇ ಯೇಸು ಕ್ರಿಸ್ತ ಹುಟ್ಟಿದ ದಿನದಿಂದ ಹಿಂದಕ್ಕೆ. ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ 100 ವರ್ಷಗಳ ಮುಂಚೆಗೆ ಕ್ರಿಸ್ತಪೂರ್ವ 1ನೇ ಶತಮಾನ ಅಂತಾರೆ. ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ 500 ವರ್ಷಗಳ ಮುಂಚೆಗೆ ಕ್ರಿಸ್ತಪೂರ್ವ 5ನೇ ಶತಮಾನ ಅಂತ ಕರೀತಾರೆ. ಅಂದರೆ ಯೇಸು ಕ್ರಿಸ್ತ ಹುಟ್ಟಿದಾಗಿನಿಂದ ಹಿಂದಕ್ಕೆ ಹೋಗುವುದೇ ಕ್ರಿಸ್ತಪೂರ್ವ. ಉದಾಹರಣೆಗೆ ಬುದ್ಧ ಕ್ರಿಸ್ತಪೂರ್ವ 563ರಲ್ಲಿ ಹುಟ್ಟಿದ್ದಾನೆ ಅಂದರೆ ಬುದ್ಧ ಯೇಸು ಹುಟ್ಟೋಕ್ಕಿಂತ 563 ವರ್ಷಗಳ ಮುಂಚೆನೇ ಹುಟ್ಟಿದ್ದಾನೆ ಅಂತ ಅರ್ಥ. ಇತ್ತೀಚೆಗೆ ಕ್ರಿಸ್ತಪೂರ್ವವನ್ನು ಸಾಮಾನ್ಯ ಶಕಪೂರ್ವ ಅಂತ, ಕ್ರಿಸ್ತಶಕವನ್ನು ಸಾಮಾನ್ಯ ಶಕೆ ಅಂತ ಚೇಂಜ್ ಮಾಡಿದ್ದಾರೆ. ಶಿಥಿಲ್ ಶೆಟ್ಟಿಯವರು ಮತ್ತು ರಾಜ್ಕುಮಾರ್ ಅವರು ಕೇಳಿದ ಪ್ರಶ್ನೆ, ವಿದೇಶಗಳಲ್ಲಿ ವಾಹನಗಳು ಬಲಗಡೆ ಯಾಕೆ ಚಲಿಸ್ತವೆ ಮತ್ತು ಅವುಗಳ ಸ್ಟೀರಿಂಗ್ ಎಡಗಡೆಗೆ ಯಾಕೆ ಇರುತ್ತೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ರಸ್ತೆಯಲ್ಲಿ ಬಲಗಡೆ ಹೋಗಬೇಕು ಅಂತ ರೂಲ್ ಇರೋ ದೇಶಗಳಲ್ಲಿ ಸ್ಟೀರಿಂಗ್ ಎಡಗಡೆಗೆ ಇರುತ್ತೆ. ರಸ್ತೆಯಲ್ಲಿ ಎಡಗಡೆಗೆ ಹೋಗಬೇಕು ಅಂತ ರೂಲ್ ಇರೋ ದೇಶಗಳಲ್ಲಿ ಸ್ಟೀರಿಂಗ್ ಬಲಗಡೆಗೆ ಇರುತ್ತೆ. ಈ ರೀತಿ ಎಡಗಡೆ ಹೋಗೋರಿಗೆ ಸ್ಟೀರಿಂಗ್ ಬಲಗಡೆ, ಬಲಗಡೆ ಹೋಗೋರಿಗೆ ಸ್ಟೀರಿಂಗ್ ಎಡಗಡೆ ಇರೋದ್ರಿಂದ ಡ್ರೈವರ್ಗೆ ಡ್ರೈವಿಂಗ್ ಮಾಡೋಕ್ಕೆ ಅನುಕೂಲವಾಗಿ ಇರುತ್ತೆ. ನಿಮಗೆ ಈ ಮ್ಯಾಪ್ನಲ್ಲಿ ಗ್ರೀನ್ ಕಲರ್ನಲ್ಲಿ ಕಾಣಿಸ್ತಿರೋ ಎಲ್ಲ ದೇಶಗಳಲ್ಲಿ ವಾಹನಗಳು ಬಲಬದಿಗೆ ಚಲಿಸ್ತವೆ. ಆದ್ದರಿಂದ ಆ ದೇಶದ ವಾಹನಗಳಲ್ಲಿ ಸ್ಟೀರಿಂಗ್ ಎಡಗಡೆಗೆ ಇರುತ್ತೆ. ಇದರಲ್ಲಿ ಆರೆಂಜ್ ಕಲರ್ನಲ್ಲಿ ಕಾಣಿಸ್ತಿರೋ ಕೆಲವು ದೇಶಗಳಲ್ಲಿ ಮಾತ್ರ ವಾಹನಗಳು ರಸ್ತೆಯ ಎಡಬದಿಗೆ ಚಲಿಸೋ ರೂಲ್ ಇದೆ. ಆದ್ದರಿಂದ ಆ ದೇಶಗಳಲ್ಲಿ ಇರೋ ವಾಹನಗಳಿಗೆ ಸ್ಟೀರಿಂಗ್ ಬಲಗಡೆಗೆ ಇರುತ್ತೆ. ಇಲ್ಲಿರೋ ಇಷ್ಟೊಂದು ದೇಶಗಳಲ್ಲಿ ಬಲಬದಿಗೆ ಚಲಿಸೋ ರೂಲ್ ಇದ್ದರೆ ಕೇವಲ ಈ ದೇಶಗಳಲ್ಲಷ್ಟೇ ಯಾಕೆ ಎಡಬದಿಗೆ ಚಲಿಸೋ ರೂಲ್ ಇದೆ ಅಂದರೆ, ಈ ಮ್ಯಾಪ್ನಲ್ಲಿ ಆರೆಂಜ್ ಕಲರ್ನಲ್ಲಿ ಕಾಣಿಸ್ತಿರೋ ದೇಶಗಳಲ್ಲಿ ಬ್ರಿಟಿಷ್ನವರು ಆಳಿದ್ರು. ರಸ್ತೆಯಲ್ಲಿ ಎಡಬದಿಗೆ ಪ್ರಯಾಣಿಸಬೇಕು ಅನ್ನೋ ರೂಲ್ ಈ ಬ್ರಿಟಿಷ್ನವರು ಮಾಡಿದ್ದು. ಯಾಕಂದರೆ ಅವರ ದೇಶವಾದ ಇಂಗ್ಲೆಂಡ್ ಮತ್ತು ಬ್ರಿಟನ್ನಲ್ಲಿ ಪೂರ್ವಕಾಲದಿಂದ ಅದೇ ರೂಲ್ ಇತ್ತು. ಶಿವಕುಮಾರ್ ಅವರು ಕೇಳಿದ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ವಿದೇಶದಲ್ಲಿ ಒಂದು ಡ್ಯಾಮ್ ಕಟ್ಟಿದಾರಂತೆ, ಆ ಡ್ಯಾಮ್ ಮುಂದೆ ಇಂಡಿಯಾ ಅಂತ ಇದೆ ಅಂತೆ, ಅದರಲ್ಲಿ ಒಂದು ಕಲ್ಲು ಕಿತ್ತಿದ್ರೂ ಆ ಡ್ಯಾಮ್ ಎಲ್ಲ ಉರುಳಿ ಹೋಗುತ್ತೆ ಅಂತ ಹೇಳ್ತಾರೆ, ಅದು ಎಲ್ಲಿದೆ ಅಂತ ಕೇಳಿದ್ದಾರೆ. ಇವರು ಹೇಳಿದ ಈ ವಿಷಯ ನಾನು ಕೂಡ ತುಂಬ ಜನ ಮಾತಾಡ್ಕೊಳ್ತಿರುವಾಗ ಕೇಳಿದ್ದೀನಿ. ವಿಶ್ವೇಶ್ವರಯ್ಯನವರು ಈ ಡ್ಯಾಮ್ನ ಕಟ್ಟಿದ್ದು ಕೆಲವು ಜನ ಇಂಗ್ಲೆಂಡ್ನಲ್ಲಿ ಅಂದರೆ, ಇನ್ನು ಕೆಲವು ಜನ ರಷ್ಯಾದಲ್ಲಿ ಅಂತಾರೆ. ಆ ಡ್ಯಾಮ್ನ ಮೇಲಿಂದ ನೋಡಿದರೆ ಇಂಡಿಯಾದ ಮ್ಯಾಪ್ ಥರ ಕಾಣಿಸುತ್ತೆ ಅಂತ ಕೆಲವರು, ಇಂಡಿಯಾ ಅನ್ನೋ ಪದದಂತೆ ಕಾಣಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಅದೇ ರೀತಿ ಇದನ್ನು ತುಂಬ ಜನ ನಂಬಿದ್ದಾರೆ ಕೂಡ. ಆದರೆ ಇದು ನಿಜ ಅಲ್ಲ. ವಿಶ್ವೇಶ್ವರಯ್ಯನವರು ಇಂಥ ಡ್ಯಾಮ್ ಕಟ್ಟಿದಂತೆ ಅವರ ಬಯೋಗ್ರಫಿಯಲ್ಲಾಗಲಿ, ಅವರ ಬಗ್ಗೆ ಬರೆದ ಯಾವ ಪುಸ್ತಕಗಳಲ್ಲಾಗಲಿ ಇಲ್ಲ. ಕನ್ಫರ್ಮೇಷನ್ಗೆ ಅವರು ಕಟ್ಟಿದ ಡ್ಯಾಮ್ಗಳನ್ನು ಗೂಗಲ್ ಮ್ಯಾಪ್ನಲ್ಲಿ ನೋಡಿದೆ. ಯಾಕಂದರೆ ಗೂಗಲ್ ಮ್ಯಾಪ್ನಲ್ಲಿ ಮೇಲಿಂದ ಕಾಣಿಸುತ್ತೆ, ಆದರೆ ಯಾವ ಡ್ಯಾಮ್ ಕೂಡ ಆ ಥರ ಕಾಣಿಸ್ಲಿಲ್ಲ. ಆದರೂ ವಿಶ್ವೇಶ್ವರಯ್ಯನವರು ಒಬ್ಬ ಗ್ರೇಟ್ ಇಂಜಿನಿಯರ್. ಅಂಥ ವ್ಯಕ್ತಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಒಂದು ಡ್ಯಾಮ್ ಕಟ್ಟಿಕೊಡಿ ಅಂತ ಕೇಳಿದರೆ, ಅಲ್ಲಿಗೆ ಹೋಗಿ ಅವರಿಗೆ ಗೊತ್ತಿಲ್ಲದೆ ಆ ಡ್ಯಾಮ್ ಇಂಡಿಯಾ ಮ್ಯಾಪ್ ಥರ ಕಾಣುವಂತೆ ಕಟ್ಟೋದು ಅವರಿಗೆ ಮೋಸ ಮಾಡಿದಂತಾಗುತ್ತೆ. ವಿಶ್ವೇಶ್ವರಯ್ಯನವರು ಅಂಥ ಮೆಂಟಾಲಿಟಿ ಇರೋ ವ್ಯಕ್ತಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ದರ್ಶನ್ ಅವರು ಕೇಳಿದ ಪ್ರಶ್ನೆ,
ನಮಗೆ ಚಂದ್ರನ ಒಂದೇ ಸೈಡ್ ಯಾಕೆ ಕಾಣಿಸುತ್ತೆ, ಮತ್ತು ಪಂಪನಗೌಡ ಅವರು ಕೇಳಿದ ಪ್ರಶ್ನೆ ಚಂದ್ರ ತನ್ನ ಸುತ್ತ ತಾನು ಸುತ್ತುತ್ತಾ ಇದ್ದಾನಾ ಇಲ್ವಾ ಅಂತ ಕೇಳಿದ್ದಾರೆ. ಚಂದ್ರ ತನ್ನ ಸುತ್ತ ತಾನು ಭ್ರಮಿಸುತ್ತಾ ಭೂಮಿಯ ಸುತ್ತ ಪರಿಭ್ರಮಿಸ್ತಾ ಇದ್ದಾನೆ. ಆದರೆ ನಮಗೆ ಯಾಕೆ ಚಂದ್ರನ ಒಂದು ಸೈಡ್ ಮಾತ್ರ ಕಾಣಿಸುತ್ತೆ, ಚಂದ್ರ ತನ್ನ ಸುತ್ತ ತಾನು ತಿರುಗ್ತಾ ಇದ್ದರೆ ನಮಗೆ ಹಿಂದಿನ ಭಾಗನೂ ಕಾಣಿಸ್ಬೇಕಲ್ಲ. ಅಂದರೆ ಚಂದ್ರ ಭೂಮಿಯ ಸುತ್ತ ಸುತ್ತೋಕೆ 27.2 ದಿನ ಆಗುತ್ತೆ, ಚಂದ್ರ ತನ್ನ ಸುತ್ತ ತಾನು ತಿರುಗೋದಕ್ಕೂ ಕೂಡ 27 ದಿನಗಳಾಗುತ್ತೆ. ಆದ್ದರಿಂದ ಚಂದ್ರ ತನ್ನ ಸುತ್ತ ತಾನು ತಿರುಗ್ತಿದ್ರೂ ಯಾವಾಗಲೂ ಭೂಮಿಗೆ ಮುಖ ಮಾಡಿದಂತೆ ಕಾಣಿಸುತ್ತೆ. ಒಂದು ವೇಳೆ ಚಂದ್ರ ತನ್ನ ಸುತ್ತ ತಾನು ತಿರುಗದಿದ್ದರೆ, ಕೇವಲ ಭೂಮಿಯ ಸುತ್ತ ಅಷ್ಟೇ ತಿರುಗ್ತಿದ್ರೆ, ಚಂದ್ರ ಇಲ್ಲಿಗೆ ಬಂದಾಗ ಚಂದ್ರನ ಹಿಂದಿನ ಭಾಗ ಕೂಡ ಕಾಣಿಸ್ತಿತ್ತು. ಆದ್ದರಿಂದ ಚಂದ್ರ ತನ್ನ ಸುತ್ತ ತಾನು ತಿರುಗ್ತಾ ಇದ್ದಾನೆ, ಆದರೆ ನಮಗೆ ಅದು ಈ ರೀತಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಚಂದ್ರ 13.5 ದಿನದಲ್ಲೇ ತನ್ನ ಸುತ್ತ ತಾನು ತಿರುಗಿದ್ರೆ, ನಾವು ಅದರ ಹಿಂದಿನ ಭಾಗವನ್ನು ಕೂಡ ನೋಡ್ತಿದ್ವಿ. ಡೆಡ್ಲಿ ಕ್ಲ್ಯಾನ್ ಅನ್ನೋ ಯೂಸರ್ ಯೂಟ್ಯೂಬ್ನಲ್ಲಿ ಮೊದಲು ರಿಲೀಸ್ ಆದ ವಿಡಿಯೋ ಯಾವುದು ಅಂತ, ಮತ್ತು ಕಮಲ ಕೆ ಪೂಜಾರಿ ಅವರು ಯೂಟ್ಯೂಬ್ ಫೌಂಡರ್ ಯಾರು ಅಂತ ಕೇಳಿದ್ದಾರೆ. ಇವುಗಳಿಗೆ ಉತ್ತರ ಏನು ಅಂತ ಈಗ ತಿಳ್ಕೊಳ್ಳೋಣ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಒಬ್ಬರಲ್ಲ, ಮೂವರು ವ್ಯಕ್ತಿಗಳು. ಅವರ ಹೆಸರು ಜಾವದ್ ಕರೀಂ, ಚಾಡ್ ಹರ್ಲಿ, ಸ್ಟೀವ್ ಚೆನ್. ಇವರು ಪೇಪಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಈ ಮೂವರು ಕಲಿತು ಒಂದು ಡೇಟಿಂಗ್ ವೆಬ್ಸೈಟ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು. ಇವರು ಆ ವೆಬ್ಸೈಟ್ ಸಕ್ಸಸ್ ಆಗುತ್ತೆ ಅಂತ ಅತಿಯಾದ ನಂಬಿಕೆಯಿಂದ ಪೇಪಲ್ ಕಂಪನಿಯಲ್ಲಿ ಉದ್ಯೋಗ ಬಿಟ್ಬಿಟ್ರು. ಆದರೆ ಆ ವೆಬ್ಸೈಟ್ ಫೇಲ್ ಆಯಿತು. ನಂತರ ಅದೇ ವೆಬ್ಸೈಟ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ವಿಡಿಯೋ ಶೇರಿಂಗ್ ವೆಬ್ಸೈಟ್ ಥರ ಮಾಡಿದರು. ಅದರಲ್ಲಿ ಫಸ್ಟ್ ಇವರೇ ಮೀ ಎಟ್ ಜೂ ಅನ್ನೋ ವಿಡಿಯೋ ಅಪ್ಲೋಡ್ ಮಾಡಿದರು. ಅದೇ ಯೂಟ್ಯೂಬ್ನ ಫಸ್ಟ್ ವಿಡಿಯೋ. ಈ ವಿಡಿಯೋ ಇನ್ನೂ ಯೂಟ್ಯೂಬ್ನಲ್ಲಿ ನಿಮಗೆ ಸಿಗುತ್ತೆ, ಮೀ ಎಟ್ ಜೂ ಅಂತ ಸರ್ಚ್ ಮಾಡಿ. ನಂತರ ಈ ವೆಬ್ಸೈಟ್ ಸಕ್ಸಸ್ ಆಗ್ತಿರೋದು ನೋಡಿ ಗೂಗಲ್ ಕಂಪನಿ ಈ ವೆಬ್ಸೈಟನ್ನು ಖರೀದಿ ಮಾಡಿತು. ಮುರಳೀಕೃಷ್ಣ ಅವರು ಕೇಳಿದ ಪ್ರಶ್ನೆ, ರಾತ್ರಿ ವೇಳೆ ಒಂದು ನಕ್ಷತ್ರ ಎಲ್ಲ ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಬ್ರೈಟಾಗಿ ಕಾಣಿಸುತ್ತೆ, ಆ ನಕ್ಷತ್ರ ಯಾವುದು ಅಂತ ಕೇಳಿದ್ದಾರೆ. ನೀವು ಇತ್ತೀಚೆಗೆ ರಾತ್ರಿ ವೇಳೆ ಆಕಾಶದ ಕಡೆ ನೋಡಿದರೆ ಚಂದ್ರನ ಪಕ್ಕದಲ್ಲಿ ಒಂದು ಸ್ಟಾರ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಇದು ಯಾವುದು ಅಂದರೆ, ಇದು ನಕ್ಷತ್ರ ಅಲ್ಲ, ಇದು ಶುಕ್ರಗ್ರಹ. ಇದು ಸೂರ್ಯನಿಗೆ ಹತ್ತಿರವಾಗಿರೋ ಎರಡನೇ ಗ್ರಹ. ಇದು ಬೇರೆ ಗ್ರಹಗಳಿಗೆ ಹೋಲಿಸಿದರೆ ನಮ್ಮ ಭೂಮಿಗೆ ಹತ್ತಿರವಾಗಿರೋ ಗ್ರಹ. ಇದು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತೋಕೆ 224.7 ದಿನ ತಗೊಳ್ಳುತ್ತೆ. ಇದು ಆರ್ಬಿಟ್ ಮಾಡೋ ಸಂದರ್ಭದಲ್ಲಿ ಸೂರ್ಯನ ಆ ಕಡೆ, ಅಂದರೆ ಸೂರ್ಯನ ಹಿಂದಿನ ಭಾಗಕ್ಕೆ ಹೋದಾಗ ನಮಗೆ ಇದು ಕಾಣಿಸಲ್ಲ. ಯಾವಾಗ ಭೂಮಿ ಮತ್ತು ಶುಕ್ರಗ್ರಹ ಆರ್ಬಿಟ್ ಮಾಡ್ತಾ ಮಾಡ್ತಾ ಎರಡೂ ಒಂದೇ ಸೈಡ್ ಇದ್ದಾಗ ಆ ಗ್ರಹ ನಮಗೆ ಈ ರೀತಿ ಬ್ರೈಟಾಗಿ ಕಾಣಿಸುತ್ತೆ. ಆದ್ದರಿಂದಲೇ ಇದು ವರ್ಷದಲ್ಲಿ ಕೇವಲ ಕೆಲವು ದಿನಗಳು ಮಾತ್ರವಷ್ಟೇ ಕಾಣಿಸುತ್ತೆ. ಇದು ತುಂಬ ಬ್ರೈಟಾಗಿ ಕಂಡಿದ್ದ ದಿನ ನಾನು ಕಮ್ಯುನಿಟಿ ಟ್ಯಾಬ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಹೊರಗಡೆ ಹೋಗಿ ನೋಡಿ ಅಂತ. ಆದರೆ ಆ ಪೋಸ್ಟ್ಗೆ ಲೈಕ್ ಮಾಡಿದ್ದು 7 ಜನ, ಅಂದರೆ ಆ 7 ಜನ ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಶಶಾಂಕ್ ಅವರು ಕೇಳಿದ ಪ್ರಶ್ನೆ, ಬೆಂಕಿ ಯಾಕೆ ಮೇಲ್ಮುಖವಾಗಿ ಉರಿಯುತ್ತೆ ಅಂತ ಕೇಳಿದ್ದಾರೆ. ಬೆಂಕಿ ಉರಿಯುವಾಗ ಅದರ ಸುತ್ತಲೂ ಇರುವ ಗಾಳಿ ಹೀಟ್ ಆಗುತ್ತೆ. ಹೀಟಾದ ಗಾಳಿಯ ಸಾಂದ್ರತೆ ತಣ್ಣಗಿರುವ ಗಾಳಿಗಿಂತ ಕಡಿಮೆಯಾಗುತ್ತೆ. ಹೀಗೆ ನೀರಿಗಿಂತ ಕಡಿಮೆ ಸಾಂದ್ರತೆ ಇರುವ ವಸ್ತು ಮೇಲಕ್ಕೆ ತೇಲುತ್ತೋ, ಅದೇ ರೀತಿ ಹೀಟಾದ ನಂತರ ಸಾಂದ್ರತೆ ಕಡಿಮೆ ಆದ ಗಾಳಿ ತಣ್ಣಗಿರುವ ಗಾಳಿಗಿಂತ ಮೇಲಕ್ಕೆ ಹೋಗುತ್ತೆ. ಆ ರೀತಿ ಬೆಂಕಿಯ ಪಕ್ಕದಲ್ಲಿರೋ ಗಾಳಿ ಹೀಟಾಗಿ ಮೇಲಕ್ಕೆ ಹೋದ ಕೂಡಲೇ ಆ ಖಾಲಿಯಾದ ಜಾಗಕ್ಕೆ ತಣ್ಣಗಿರೋ ಗಾಳಿ ಬಂದು ಸೇರುತ್ತೆ, ಮತ್ತೆ ಅದು ಕೂಡ ಬಿಸಿಯಾಗಿ ಮೇಲಕ್ಕೆ ಹೋಗುತ್ತೆ. ಈ ರೀತಿ ಆ ಬೆಂಕಿ ಆರಿ ಹೋಗೋವರೆಗೂ ಈ ಪ್ರಾಸೆಸ್ ನಡೀತಾನೆ ಇರುತ್ತೆ. ಆದ್ದರಿಂದ ಆ ಮೇಲಕ್ಕೆ ಹೋಗೋ ಗಾಳಿ ಆ ಬೆಂಕಿಗೆ ಆ ಶೇಪ್ನಲ್ಲಿ ಉರಿಯೋ ಥರ ಮಾಡುತ್ತೆ. ತುಂಬ ಜನ ಕೇಳಿದ ಪ್ರಶ್ನೆ, ಸ್ಪೇಸ್ನಲ್ಲಿ ಆಕ್ಸಿಜನ್ ಇರೋಲ್ಲ, ಗಾಳಿ ಇರೋಲ್ಲ, ಹಾಗಾದರೆ ಸೂರ್ಯ ಹೇಗೆ ಉರಿತಿದ್ದಾನೆ ಅಂತ ತುಂಬ ಜನ ಪ್ರಶ್ನೆ ಕೇಳಿದ್ದಾರೆ. ಸೂರ್ಯ ನಮ್ಮ ಭೂಮಿಯಲ್ಲಿ ಉರಿದಂತೆ ಉರಿಯಲ್ಲ. ಭೂಮಿಯಲ್ಲಿ ಬೆಂಕಿ ಉರಿಬೇಕಂದ್ರೆ ಅದಕ್ಕೆ ಒಂದು ಆಧಾರ ಬೇಕು, ಆಕ್ಸಿಜನ್ ಬೇಕು. ಆದರೆ ಸೂರ್ಯ ಆಕ್ಸಿಜನ್ ಮೂಲಕ ಆಗಲಿ ಇಲ್ಲ ಯಾವುದಾದ್ರೂ ಒಂದು ವಸ್ತುವನ್ನು ಸುಡೋದಾಗಲಿ ಮಾಡ್ತಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದರೆ ಸೂರ್ಯ ಯಾವತ್ತೋ ಉರಿಯೋದು ನಿಲ್ಲಿಸಿಬಿಡ್ತಿದ್ದ. ಈಗ ಸೂರ್ಯ ಹೇಗೆ ಉರಿತಿದ್ದಾನೆ ಅಂದರೆ, ಸೂರ್ಯನ ಒಳಗೆ ಮಧ್ಯಭಾಗದ ಕೋರ್ನಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ನಡೀತಿರುತ್ತೆ. ಅಲ್ಲಿರೋ 4 ಹೈಡ್ರೋಜನ್ ಆಟಮ್ಸ್ ಕಲಿತು ಒಂದು ಹೀಲಿಯಂ ಆಟಮ್ ಆಗುತ್ತೆ. ಆದರೆ ಆ ಹೀಲಿಯಂ ಆಟಮ್ನ ತೂಕ 4 ಹೈಡ್ರೋಜನ್ ಆಟಮ್ಗಳಿಗಿಂತ ಕಡಿಮೆ ಇರುತ್ತೆ. ಆದ್ದರಿಂದ ಆ ಹೀಲಿಯಂ ಆಟಮ್ನಲ್ಲಿ ಸ್ವಲ್ಪ ಮಾಸ್ ಮಿಸ್ ಆಗಿದೆ. ಆ ಮಿಸ್ಸಾದ ಮಾಸ್ ರೇಡಿಯೇಷನ್ ಆಗಿ ಮತ್ತು ಲೈಟ್ ಫೋಟಾನ್, ಅಂದರೆ ಕಾಂತಿಯಾಗಿ ಬದಲಾಗುತ್ತೆ. ಈ ರೀತಿ ಸೂರ್ಯನಲ್ಲಿ ಪ್ರತಿ ಸೆಕೆಂಡ್ಗೆ 70 ಕೋಟಿ ಟನ್ ಹೈಡ್ರೋಜನ್ ನ್ಯೂಕ್ಲಿಯರ್ ಫ್ಯೂಷನ್ನಿಂದ 69.5 ಕೋಟಿ ಟನ್ ಹೀಲಿಯಂ ಆಗಿ ಬದಲಾಗ್ತಾ ಇರುತ್ತೆ. ಆ ಉಳಿದ 50 ಲಕ್ಷ ಟನ್ ಎನರ್ಜಿಯಾಗಿ ಬದಲಾಗುತ್ತೆ. ಇದು ಕೇವಲ ಒಂದು ಸೆಕೆಂಡ್ಗೆ ಮಾತ್ರ. ಈ ರೀತಿ ಸೂರ್ಯನಲ್ಲಿ ಎಷ್ಟೋ ವರ್ಷಗಳಿಂದ ನಡೀತಾನೆ ಇದೆ. ಆದ್ದರಿಂದ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಸೃಷ್ಟಿಯಾದ ಲೈಟ್ ಫೋಟಾನ್ ಸೂರ್ಯನ ಕೋರ್ನಿಂದ ಮೇಲ್ಭಾಗಕ್ಕೆ ಬರುವಾಗ ಎಷ್ಟೋ ಆಟಮ್ಸ್ನ ಗುದ್ದಿಕೊಂಡು ತಮ್ಮ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತಾ
ವಕ್ರವಕ್ರವಾಗಿ ಸೂರ್ಯನ ಮೇಲೆ ಬರೋಕ್ಕೆ ಸುಮಾರು 170,000 ವರ್ಷಗಳಾಗುತ್ತೆ. ನಂತರ ಸೂರ್ಯನ ಮೇಲಿಂದ ಲೈಟ್ ಫೋಟಾನ್ ಭೂಮಿ ಮೇಲೆ ಬರೋಕ್ಕೆ 8:20 ಆಗುತ್ತೆ. ಈಗ ನಾವು ನೋಡ್ತಿರೋ ಸೂರ್ಯ 8:20 ಹಿಂದಿನದು. ಒಂದು ವೇಳೆ ಸೂರ್ಯ ಸಡನ್ ಆಗಿ ಮಾಯ ಆದರೆ ನಮಗೆ 8:20 ಗೊತ್ತಾಗೋದಿಲ್ಲ. ಈಗ ನಾನು ಹೇಳಿದ್ರಲ್ಲಿ ಸೂರ್ಯ ಉರಿಯೋದಕ್ಕೆ ಎಲ್ಲಾದರೂ ಆಕ್ಸಿಜನ್ ಅವಶ್ಯಕತೆ ಇದೆಯಾ? ಇಲ್ಲ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇರೆ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಪ್ರಶ್ನೆಗಳನ್ನು ಈ ವಿಡಿಯೋ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.